ನಮಸ್ಕಾರ. ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮ ಇವತ್ತಿನ ಅತಿಥಿ ಗೃಹ ಸಚಿವ ರಾಮಲಿಂಗ ರೆಡ್ಡಿ ಅವರ ಪತ್ನಿ ಚಾಮುಂಡೇಶ್ವರಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ರಾಮಲಿಂಗ ರೆಡ್ಡಿ ಅವರನ್ನ ಮದುವೆಯಾಗಿ 36 ವರ್ಷ ಆಗಿದೆ. ಅವರ ರಾಜಕೀಯ ಜೀವನ 35 ವರ್ಷ ಕಳೀತಾ ಬರ್ತಾ ಇದೆ. ಏನ್ ಅನ್ಸುತ್ತೆ ಈ ಇಷ್ಟು ವರ್ಷಗಳ ಕರಿಯರ್ ಆಗಿರ್ಬೋದು, ಇಷ್ಟು ವರ್ಷಗಳ ರಾಜಕೀಯ ಜೀವನ, ವೈವಾಹಿಕ ಜೀವನ? ಚೆನ್ನಾಗಿತ್ತು. ಅವ್ರ ಜೊತೆಯಲ್ಲಿ ನಾನು ಅದೇ ತರ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದೆ 36 ವರ್ಷದಿಂದ. ನನ್ನ ಮಗಳು ಹುಟ್ಟಿ 3ನೇ ತಿಂಗಳೇ ಅವರು ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆದರು. ಲಕ್ಕಿ ಅನ್ಸುತ್ತೆ. ಮಗಳು ಹುಟ್ಟಿದ ತಕ್ಷಣ ಕಾರ್ಪೊರೇಟರ್ ಆದ್ರು, ಮಗ ಹುಟ್ಟಿದ ತಕ್ಷಣ MLA ಆದ್ರು. ಅದರಿಂದ ಅವ್ರ ಜೊತೆಯಲ್ಲೇ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದೀನಿ. ಎಲ್ಲ ಕಷ್ಟ ಸುಖ ಎರಡರಲ್ಲಿ ಕೂಡ ಭಾಗವಾಗಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಮನಸ್ತೃಪ್ತಿ ಇದೆ. ಏನ್ ಮಾಡಿದೀವೋ ಕೆಲಸದಲ್ಲಿ, ಎಷ್ಟು ವರ್ಷ ತಿರುಗಿ ನೋಡಿದ್ರೆ ಎಲ್ಲಿ ಕೂಡ ರಿಗ್ರೆಟಿಂಗ್ ಇಲ್ಲ, ತೃಪ್ತಿ ಇದೆ. ಅದಕ್ಕಿಂತ ಮೊದಲು ಕೂಡ ಅವರಿಗೆ ಪಾಲಿಟಿಕ್ಸ್ ಅಲ್ಲಿ ಇರಬೇಕು ಅನ್ನೋದಿತ್ತ? ಅಂದ್ರೆ ಕಾರ್ಪೊರೇಟರ್ ಕೂಡ ಆಗಿದ್ರು, ಅಂದ್ರೆ ಪಾಲಿಟಿಕ್ಸ್ ಫ್ಯಾಮಿಲಿ ಬೇರೆ. ಪಾಲಿಟಿಕ್ಸ್ ಗೆ ಎಂಟ್ರಿ ಆಗ್ಬೇಕು ಅನ್ನೋದು ಏನಾದ್ರೂ ಇತ್ತ ನಿಮ್ಮ ಮದುವೆ? ನಮ್ಮ ಮದುವೆ ಸಂದರ್ಭದಲ್ಲಿ ಮದುವೆಯಾದ ಮೇಲೆ ಕೂಡ ಅವ್ರು ಯಾವತ್ತೂ ಏನು ಹೇಳ್ಕೊಂಡಿಲ್ಲ. ಆ ಸಂದರ್ಭ ಏನು ಇರಲಿಲ್ಲ ನಮ್ಗೆ, ಇವರು ಕಾರ್ಪೊರೇಟರ್ ನಿಲ್ತಾರೆ ಅಂತ. ಆಮೇಲೆ ನಾನು ಅಲ್ಲಿ ತಮಿಳ್ನಾಡಿಗೆ ಹೋಗಿರುವಾಗ ಹೇಳಿದ್ರು, ನೆಕ್ಸ್ಟ್ ಇವಾಗ ಎಲೆಕ್ಷನ್ ಇದೆ, ಆವಾಗ ಜೂನ್ ಜುಲೈ ಅನ್ಸುತ್ತೆ 1983, ಆ ಸಮಯದಲ್ಲಿ ಹೇಳಿದ್ರು ಈಗ ಕಾರ್ಪೊರೇಟ್ ಎಲೆಕ್ಷನ್ ಇದೆ. ಅವಾಗೆಲ್ಲ ಎಲೆಕ್ಷನ್ ಅಂದರೆ ಇಷ್ಟೆಲ್ಲ ಗಡಿಬಿಡಿ ಇರ್ತಾ ಇರಲಿಲ್ಲ, ಸಿಂಪಲ್ ಆಗಿ ಆಗೋಗ್ತಾ ಇತ್ತು. ಈ ಥರ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ, ಇದು ಕಾರ್ಪೊರೇಟರ ಅದು ಏನಂತ ನನಗೆ ಗೊತ್ತಿಲ್ಲ. ಆಮೇಲೆ ಗೆದ್ದ ಮೇಲೆ ಫೋನ್ ಮಾಡಿದ್ರು ಈ ಥರ ಗೆದ್ದೆ ಅಂತ ಅಷ್ಟೇ. MLA ಆಗೋ ಸಿಚುವೇಶನ್ ಹೇಗಿತ್ತು ಅವಾಗ ಕಂಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ? ಅವಾಗ ಕಾರ್ಪೊರೇಟರ್ ಆಗೇ ಇದ್ರು, 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು, 85ರಲ್ಲಿ MLA ಟಿಕೆಟ್ ಸಿಕ್ತು. ಅವಾಗಲೂ ಅಷ್ಟೇ, ಈಗಿದ್ದಷ್ಟು ಗಡಿಬಿಡಿ ಅವಾಗೆಲ್ಲ ಇರಲಿಲ್ಲ. ಎಲ್ಲ ಕೂಡ ನಾನು ಅವತ್ತು ಅವಾಗೇನು ನಾನೇನು ಓಡಾಡಕ್ಕೆ ಹೋಗಲಿಲ್ಲ. ಎಲ್ಲ ಇವರು ನಮ್ಮ ಮಾವ ಇದ್ರು ಅವಾಗ, ಮೊನ್ನೆ ಇವರು ನಮ್ಮ ಮಾವ ಬೇರೆ ನಮ್ಮ ಇವರೆಲ್ಲ ಸೇರಿಕೊಂಡೆ ಎಲ್ಲ ಮಾಡಿದ್ರು. ನಿಮ್ಗೆ ಇಷ್ಟ ಆಯ್ತು ಅವ್ರು ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋದು? ಇಲ್ಲ, ಅವಾಗ ಗೊತ್ತೇ ಇರಲಿಲ್ಲ ಇವರು ಪಾಲಿಟಿಕ್ಸಲ್ಲಿ ಇದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಅವಾಗ ಯೂನಿವರ್ಸಿಟಿಯಲ್ಲಿ ಅವಾಗ ಸೆನೆಟ್ ಮೆಂಬರು ಮತ್ತು ಸೆನೆಟ್ ಆ್ಯಂಡ್ ಫೈನಾನ್ಸ್ ಅದರಲ್ಲಿ ಇದ್ದರು, ಅಷ್ಟೇ ಗೊತ್ತಿತ್ತು. ರಾಜಕೀಯಕ್ಕೆ ಬರ್ತಾರೆ ಅದು ಎಲ್ಲ ನನಗೆ ಏನು. ಮದುವೆ ಆಗುವಾಗ ಅವರು ಪಾಲಿಟಿಕ್ಸ್ ಅಲ್ಲಿ ಕೂಡ ಇರಲಿಲ್ಲ, ನಿಮ್ಗೆ ಅದ್ರದ್ದು ವಿಷಯನ ಕೂಡ ಗೊತ್ತಿರಲಿಲ್ಲ ಇವರು ಪಾಲಿಟಿಕ್ಸ್ ಬರ್ತಾರೆ? ಇಲ್ಲ, ನಮ್ಮ ಮಾವ ಇದ್ರು, ನಮ್ಮ ಮಾವ ಪೊಲಿಟಿಕಲ್ ಅಲ್ಲಿ ಇದ್ರು, ಅವ್ರು ಕೂಡ ಒಂದು ಕಾರ್ಪೊರೇಟರ್ ಆಗಿದ್ರು ಅಂತ ಅದೆಲ್ಲ ಗೊತ್ತಿತ್ತು. ಅಂದ್ರೆ ಇವ್ರಿಗೆ ಆಸಕ್ತಿ ಇದೆ ಅಂತ ಅದನ್ ಬಗ್ಗೆ ನಾನು ತಿಳ್ಕೊಳಕ್ಕೂ ಹೋಗ್ಲಿಲ್ಲ. ಓಕೆ, ಅವರ ಡಿಸಿಷನ್ ಕರೆಕ್ಟ್ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗ್ಲೂ ಕರೆಕ್ಟ್. ಅಲ್ಲ, ಯಾವುದೇ ಇದಕ್ಕೆ ಕೂಡ ಅವ್ರ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ಮುಂದೆ ಬರ್ತಾರೆ, ಜನರು ಕೂಡ ಒಳ್ಳೇದಾಗತ್ತಲ್ವಾ. ಆಮೇಲೆ ನನ್ಗೆ ಗೊತ್ತಾಯ್ತು, ಇಲ್ಲ ಇವ್ರಿಗು ಒಳ್ಳೆ ಅರ್ಹತೆ ಇದೆ ರಾಜಕೀಯಕ್ಕೆ ಬರೋದಕ್ಕೆ ಅಂತ. ಫಸ್ಟ್ ಅವರು ಕಂಟೆಸ್ಟ್ ಮಾಡಿದಾಗ ಜಯನಗರದಲ್ಲಿ ಸೋತರು ಅಂತ ಹೇಳಿ, ಫಸ್ಟ್ ಟೈಮ್ 1985ರಲ್ಲಿ ಸೋತರು. ಆಮೇಲೆ 89ರಿಂದ ಸತತವಾಗಿ 6 ಬಾರಿ MLA ಗೆದ್ದಿದ್ದಾರೆ. ಆ ಸೋಲು ಏನಾದ್ರು ಪಾಠವನ್ನ ಕಲಿಸ್ತಾ ಆ ಸಂದರ್ಭದಲ್ಲಿ? ಸೋತ್ರೇನು ನಾವೇನು ಅದು ದುಃಖ ಪಟ್ಟಿಲ್ಲ, ಏನೋ ಅವಕಾಶ ಸಿಕ್ತಲ್ವಾ, MLA ಕಂಟೆಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ಒಂದು ಖುಷಿ ಇತ್ತು. ಜನ ಸಂಪರ್ಕ ಹೆಚ್ಚಿಗಾಯಿತು, ಅದನ್ನೇ ಒಂದು ಮೆಟ್ಲಾಗಿ ಇಟ್ಕೊಂಡ್ಬಿಟ್ಟು ಅವರು ಚೆನ್ನಾಗಿ ಮಾಡಿಕೊಂಡ್ರು. ನೋಡಿ, 89ರಲ್ಲಿ ಎಂಬತ್ತೊಂಬತ್ತು ಆದಮೇಲೆ ನಾವು ತಿರುಗಿ ನೋಡಿಲ್ಲ, ಸತತವಾಗಿ ಗೆದ್ಕೊಂಡು ಬಂದರು. ಜನಸಂಪರ್ಕ ಹಂಗೆ ಇಟ್ಕೊಂಡಿದ್ರು, ಎಲ್ಲ ಕಡೆ ಓಡಾಡೋದು, ಕೆಲಸ ಕಾರ್ಯಗಳು ಮಾಡೋದು, ಜನರ ಸ್ಪಂದನೆ ಮಾಡೋದು ಎಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಆಗ ಬೇಜಾರಾಗಿದ್ದಿದ್ಯಾ ಮನೆಯವರಿಗಾಗಿರ್ಬೋದು, ನಿಮಗೆ ಅಥವಾ ರಾಮಲಿಂಗ ರೆಡ್ಡಿ ಅವರಿಗೆ? ಅಂದರೆ MLA ಕಂಟೆಸ್ಟ್ ಮಾಡೋ ಅವಕಾಶ ಸಿಕ್ತು, ಅದೇ ದೊಡ್ಡ ಇದು ಅಂತ ಅನಿಸ್ತು. ಲಕ್ಷಾಂತರದ ಮೇಲೆ ಪ್ರೀತಿ ಜಾಸ್ತಿನ ಹೇಗೆ? ಹೌದು, ಅಂದ್ರೆ ಇಡೀ ಫ್ಯಾಮಿಲಿ ಅವರು ಕೂಡ ಅದರಲ್ಲಿ ಜಾಸ್ತಿ ತೊಡಗಿಸಿಕೊಂಡಿದ್ರು ಅಥವಾ ಮಾವ ಇದ್ರು ಅನ್ನೋ ಕಾರಣಕ್ಕ? ಹೌದು, ಮಾವ ಇದ್ರು. ನಿಮ್ಮ ಸ್ವಂತ ಊರು ಅಥವಾ ಹುಟ್ಟೂರು ಎಲ್ಲಿ? ಮಿಟ್ಟೂರ್ ಅಂತ ತಿರುಪತೂರ್ ತಾಲೂಕು, ತಮಿಳ್ನಾಡು. ಹೇಗೆ ಕನೆಕ್ಷನ್ ಆಯ್ತು ಇವೆಲ್ಲ? ಇಲ್ಲ, ನಮ್ಮ ಫ್ರೆಂಡ್ಸು ಇವರ್ ಫ್ರೆಂಡ್ಸ್ ಕಾಮನ್ ಇದ್ರು, ಅವ್ರ ಕಡೆಯಿಂದ ಹಿಂಗೆ ನಮ್ಮ ತಂದೆ ಹುಡುಕಾಟ ಮಾಡ್ತಾ ಇರೋವಾಗ ಈ ತರ ಇದ್ದಾರೆ ಅಂತ ನೋಡಿ ಅವ್ರಿಗೆ ಇಷ್ಟ ಆಯ್ತು, ನಮ್ಮ ತಂದೆಗೂ ಇಷ್ಟ ಆಯ್ತು, ಹಂಗೆ ಮದುವೆ ಆಗಿ. ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್, ಹೌದು. ಓಕೆ, ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಸಂಬಂಧ ಅಂತ ಹೇಳಿ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಇತ್ತು ಖಂಡಿತವಾಗ್ಲು, ಅಲ್ಲೇ ವಾತಾವರಣ ಎಲ್ಲ ಕೂಡ ಬೇರೆ ಭಾಷೆ, ಇಲ್ಲಿ ಕನ್ನಡ ಹೆಚ್ಚಿಗೆ ಬಳಸ್ತಾ ಇದ್ರು. ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅನ್ನೋದು ತೆಲುಗು ಇತ್ತು, ಸ್ವಲ್ಪ ಕಷ್ಟ ಇತ್ತು, ಇಲ್ಲ ಅಂತ ಇಲ್ಲ. ಬಂದ ಮೇಲೆ ಇನ್ನ ಕ್ರಮೇಣವಾಗಿ ಕಲ್ತ್ಕೊಂಡಿಲ್ಲ, ಕನ್ನಡ ಬರ್ತಾನೆ ಇರ್ಲಿಲ್ಲ. ಈಗ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ ನೀವು ಅಂತೇಳಿ ಅವೆಲ್ಲ ಆನಂತರ ಕಲ್ತ್ಕೊಂಡಿದ್ದು? ಹೌದು, ಬಂದ ಮೇಲೇನೆ ಕಲ್ತ್ಕೊಂಡಿದ್ದು. ಬಂದು ನೋಡಿದ್ರೆ ಎಲ್ಲ ಇಲ್ಲಿ ಮನೆಯಲ್ಲಿ ಕೂಡ ಕನ್ನಡನೇ ಮಾತಾಡೋರು, ನಮ್ಮ ನಾದಿನಿ ಆಗ್ಲಿ ಎಲ್ಲರೂ ಕನ್ನಡ ಮಾತಾಡೋರು. ಅದು ನೋಡಿ, ಇದು ಅದು ಅನಿವಾರ್ಯ, ಕನ್ನಡ ಕಲ್ದಿದ್ ಮೊದಲೇ. ಆಮೇಲೆ ಜನ ಬರ್ತಾ ಇರ್ತಾರಲ್ಲ ಅವ್ರ ಹತ್ರ ಮಾತಾಡ್ಬೇಕಿತ್ತು ಎಲ್ಲ, ಅದರಿಂದ ಸಂಪರ್ಕಕ್ಕೋಸ್ಕರ ಕನ್ನಡನ
ಹೆಚ್ಚು ಕಲ್ತ್ಕೊಳ್ಳಿ. ಫಸ್ಟ್ ಅವಾಗ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ರಿ? ಫಸ್ಟ್ ತೆಲುಗಲ್ಲಿ ಮಾತಾಡ್ತಾ ಇದ್ರಿ ಇಬ್ರು ಕೂಡ? ತೆಲುಗು ಮನೆಯಲ್ಲಿ ಎಲ್ಲ ತೆಲುಗುನೇ ಮಾತಾಡ್ತಾ ಇದ್ರಿ, ಅಲ್ಲಿ ತಮಿಳ್ ಅಂಡ್ ಇಂಗ್ಲಿಷ್ ಇತ್ತು, ಇಲ್ಲಿ ಬಂದ ಮೇಲೆ ತೆಲುಗು. ರಾಮಲಿಂಗ ರೆಡ್ಡಿ ಅವರು ಕೂಡ ತೆಲುಗು ಮಾತನಾಡ್ತಾ ಇದ್ರು? ಹೌದು, ಮಾತಾಡ್ತಾ ಇದ್ರು. ಇವಾಗಲೂ ನಾವಿಬ್ರು ತೆಲುಗುನಲ್ಲೇ ಮಾತಾಡ್ತೀವಿ. ನಾವಿಬ್ಬರು ಮಾತ್ರ, ಮಕ್ಕಳು ಯಾರು ತೆಲುಗು ಮಾತಾಡಲ್ಲ, ಅವರು ತೆಲುಗುನಲ್ಲಿ ಮಾತಾಡಿದ್ರು ಕನ್ನಡದಲ್ಲೇ. ಎಜುಕೇಶನ್ ಆದ ತಕ್ಷಣನೇ ಮ್ಯಾರೇಜ್ ಆಯ್ತಾ ನಿಮ್ಗೆ? ಇಲ್ಲ, ಎಜುಕೇಶನ್ ಆಗಿ 2 ವರ್ಷ ಆದ್ಮೇಲೆ ಮದ್ವೆ ಆಗಿದೆ. ಅಗ್ರಿಕಲ್ಚರ್ ಫ್ಯಾಮಿಲಿಯ ನಿಮ್ಗೆ? ಹೌದೌದು, ನಮ್ದೆಲ್ಲ ರೈತರ ಮಗಳೇ ನಾನು. ಈ ಮನೆ ಮೇಲೆ ತುಂಬಾ ಪ್ರೀತಿ ಅಂತ, ಮಿನಿಸ್ಟರ್ ಆದ್ರು ಹೋಮ್ ಮಿನಿಸ್ಟರ್ ಆದ್ರು ಕೂಡ ಈ ಮನೆಯನ್ನ ಬಿಟ್ಕೊಡೋದಿಲ್ಲ, ಸೆಂಟಿಮೆಂಟ್ ಹೇಗೆ? ಹೌದು, ಸೆಂಟಿಮೆಂಟ್ ಎಲ್ಲಾರು ನಾವು ಮದ್ವೆ ಆಗಿ ಬಂದಿದ್ದು ಈ ಮನೆಯಲ್ಲೇ. ನಮ್ಮ ಮಾವ ಕಾರ್ಪೊರೇಟರ್ ಆದ್ಮೇಲೆ ಕೂಡ ಕಟ್ಟಿರೋ ಮನೆ ಇದು, 1972 ಕಟ್ಟಿರೋ ಮನೆ ಇದು. ಆವಾಗ ಎಲ್ಲ ನಮ್ಮ ನಾದಿನಿಯರಿಗೆ ನಮ್ಗೆಲ್ಲ ಕೂಡ ಮದ್ವೆ ಆಗಿ ಎಲ್ಲರೂ ಕೂಡ ಇಲ್ಲೇ ಇದ್ದಿದ್ದು. ನಮ್ಮ ಜೊತೆಗೆ ಜನ ಸಂಪರ್ಕ ಚೆನ್ನಾಗಿರುತ್ತೆ ಅಂತ, ಯಾವಾಗ ಬೇಕಾದ್ರೆ ಇಲ್ಲಿ ಬರ್ಬೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋದ್ರಿಂದ. ಆದ್ರಿಂದ ಈ ಮನೆ ಬಿಡಕ್ಕೆ ನಮಗೂ ಇಷ್ಟ ಇಲ್ಲ, ನಮ್ಗಿದೆ ಅನುಕೂಲ ಇಲ್ಲ, ಎಲ್ಲ ಅನುಕೂಲ ಚೆನ್ನಾಗಿದೆ ಇಲ್ಲಿ. ನಮ್ಮೆಲ್ಲರಿಗಿಂತ ನಮ್ಮ ಮನೆಯವರಿಗೆ ಬಹಳ ಪ್ರೀತಿ ಈ ಮನೆ ಮೇಲೆ. ಯಾವ ಕಾರಣಕ್ಕಾಗಿ ಇದು? ಬೆಳೆದ ಮನೆ ಅಂತ ಅವರಿಗೆ ಬಹಳ ಇಷ್ಟ ಈ ಮನೆ. ಚೆನ್ನೈನಿಂದ ಇಲ್ಲಿಗೆ ಬಂದ ಮೇಲೆ ಪರಿಸರದಲ್ಲಿ ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು ಏನಾದ್ರೂ ಬದಲಾವಣೆ ಕಾಣ್ತಾ ನಿಮ್ಗೆ ಅಂತ ಹೇಳಿ? ಕಷ್ಟ ಆಯ್ತಾ ಚೆನ್ನೈಯಲ್ಲಿ? ಬಹಳ ಬಿಸಿಲು ನಿಮ್ಗೆಲ್ಲ ಗೊತ್ತಿದೆ. ಚೆನ್ನೈಯಿಂದ ಬೆಂಗಳೂರು ಬಂದ ತಕ್ಷಣ ಬಹಳ ಸಂತೋಷವಾಯಿತು. ಓ, ಇಂಥ ವೆದರ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಜನರು ಕೂಡ ಚೆನ್ನೈಯಲ್ಲಿರೋ ಜನನೇ ಸ್ವಲ್ಪ ಬೇರೆ ತರ, ಇಲ್ಲಿ ಜನನೇ ಬೇರೆನೆ. ರಾಮಲಿಂಗ ರೆಡ್ಡಿ ಅವರಲ್ಲಿ ತುಂಬಾ ಇಷ್ಟ ಆದಂತಹ ಗುಣ ಏನು ನಿಮಗೆ? ಅವರು ಡಿಸಿಪ್ಲಿನ್, ಅಲ್ಲಿ ಮೊದಲಿಂದ ಕೂಡ ನಾನು ನೋಡಿದ್ದೀನಿ ಡಿಸಿಪ್ಲಿನ್ ಯಾವುದೇ ಆಗಲಿ. ಆಮೇಲೆ ಸಮಯ ಪ್ರಜ್ಞೆ ಜಾಸ್ತಿ, ಟೈಮ್ ಅಂದರೆ ಟೈಮು, ಪಂಕ್ಚುವಾಲಿಟಿ. ಆಮೇಲೆ ಯಾವುದೇ ಅಪ್ರೋಚ್ ಮಾಡೋದು ಅವರು ಸೇವಾ ಮನೋಭಾವ ಇರುತ್ತೆ. ಕೆಲಸದಲ್ಲಿ ಅಷ್ಟೇ, ಭಾಳ ಒಂಥರ ವರ್ಕಹಾಲಿಕ್ ಥರ ಕೆಲಸ ಮಾಡ್ತಾನೇ ಇರಬೇಕು. ಆ ಕೆಲಸ ಆದರೆ ಅದನ್ನು ಮುಗಿಯೋವರೆಗೂ ಅವ್ರಿಗೆ ಮನಸ್ಸು ಸಮಾಧಾನ ಇರಲ್ಲ. ಆ ರೀತಿ ಮಾಡ್ತಾರೆ, ಜನರು ಒಳ್ಳೇದು ಮಾಡ್ತಾರೆ, ಅದು ನನಗೆ ಇಷ್ಟ ಆಗುತ್ತೆ. ಅಂದ್ರೆ ಅದು ಇಷ್ಟ ಆಗುತ್ತೆ. ಕೆಲವೊಂದ್ಸಲ ಕಷ್ಟ ಆಗಲ್ವ? ಯಾವಾಗ್ಲೂ ಇವ್ರು ಇದ್ರಲ್ಲೇ ಬಿಸಿ ಆಗಿರ್ತಾರೆ ಅಂತ ಇಲ್ಲ, ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲಿ ಇರುತ್ತೆ ಅಲ್ವಾ, ಅಕ್ಸೆಪ್ಟ್ ಮಾಡ್ಕೊಂಡು ಇಷ್ಟ ಆಗುತ್ತೆ ಅಷ್ಟು. ಟೈಮ್ ಕೊಡ್ತಾರ ಫ್ಯಾಮಿಲಿಗೆ? ಖಂಡಿತವಾಗ್ಲು, ಯಾವಾಗ ಬೇಕಂದ್ರೆ ಅವಾಗ ಖಂಡಿತವಾಗ್ಲೂ ಟೈಮ್ ಕೊಡ್ತಾರೆ. ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ, ಅಡ್ಜಸ್ಟ್ ಆಗ್ತಾ ನಾವು ಅರ್ಥ ಮಾಡ್ಕೊಂತೀವಿ ಇವ್ರ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ. ಅವ್ರಿಗೂ ಸ್ವಲ್ಪ ಯಾವಾಗ ಸಮಯ ಸಿಗುತ್ತೋ, ಮಕ್ಕಳು ಎಲ್ಲ ಕೂಡ ನಾವು ಜೊತೆಯಲ್ಲಿ ಇರ್ತೀವಿ. ಈಗ ಹೋಮ್ ಮಿನಿಸ್ಟರ್ ಮೇಲೆ ಕೂಡ ಕೆಲವೊಂದ್ಸಲ ಆರೋಪಗಳು ಕೇಳಿ ಬರುತ್ತೆ ಅಥವಾ ಅವ್ರ ಮೇಲೆ ಸಾಕಷ್ಟು ಟೀಕೆಗಳನ್ನ ಮಾಡ್ತಾರೆ, ಏನ್ ಅನ್ಸುತ್ತೆ? ಅನ್ಸತ್ತಂದ್ರೆ ಈಗ ಮೀಡಿಯಾಗಳಲ್ಲಿ ಬರುತ್ತೆ ಅಥವಾ ಪ್ರತಿಪಕ್ಷದವರು ಮಾಡ್ತಾರೆ, ಏನ್ ಅನ್ಸುತ್ತೆ ಆವಾಗ? ಅಂದ್ರೆ ಅದು ಸರಿಯಾಗಿದ್ರೆ ಬೇಜಾರಾಗಲ್ಲ, ಸುಮ್ಸುಮ್ನೆ ಈ ತರ ಮಾಡ್ತಾರಲ್ಲ ಅಂತ ಆಗುತ್ತೆ. ಆದ್ರೆ ಅದನ್ನ ದೊಡ್ಡದಾಗಿ ಏನು ಹಚ್ಕೊಳಕ್ ಹೋಗಲ್ಲ ಮನಸ್ಸಿಗೆ. ಪಾಲಿಟಿಕ್ಸ್ ಗಂಟೆಗೆ 35 ವರ್ಷ ಆಗ್ತಾ ಬಂದಿದೆ, ಏನ್ ಚೇಂಜಸ್ ಅಂತ ಅನ್ಸುತ್ತೆ ನಿಮ್ಗೆ? ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅನ್ಸುತ್ತಾ ಪಾಲಿಟಿಕ್ಸ್ ಅಲ್ಲಿ? ಖಂಡಿತವಾಗ್ಲು, ಈಗ ಈ ಮೀಡಿಯಾ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಇದು ಎಲ್ಲ ಬಂದ ಮೇಲೆ ಬಹಳಷ್ಟು ಚೇಂಜಸ್, ಪ್ರತಿ ಒಂದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗೋ ರೀತಿ ಆಗಿದೆ. ಮುಂಚೆ ಆ ತರ ಇರಲಿಲ್ಲ, ಅಂದ್ರೆ ಮೌತ್ ಟು ಮೌತ್ ಹೋಗ್ತಾ ಇತ್ತು ಅಂತೀವಲ್ಲ, ಅಂದ್ರೆ ಒಬ್ರು ಮಾತಾಡಿ ಮಾತಾಡಿ ತಿಳ್ಕೊತಾ ಇದ್ರು. ಈಗೇನಿಲ್ಲ, ಎಲ್ಲ ಫೋನಲ್ಲೇ ಫುಲ್ಲು ಏನ್ ನಡೀತಾ ಇದೋ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರಾಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ರಾಜಕೀಯದಲ್ಲೂ ಕೂಡ ಚೇಂಜಸ್ ಆಗಿದೆ ಅಂತ ಅನ್ಸುತ್ತಾ? ಅಂತ ಈಗ ನಾನು ನಮ್ಮ ರೆಡ್ಡಿ ಅವರು ಕೂಡ ಎಲ್ಲರ ಮದುವೆಗಳಿಗೂ ಹೋಗ್ತೀವಿ, ಬಿಜೆಪಿ ಎಲ್ಲ ಪಾರ್ಟಿಯವ್ರ ಮದುವೆಗಳಿಗೂ ಹೋಗ್ತೀವಿ, ಎಲ್ಲಾನ ನೋಡಿದ್ರೆ ಮಾತಾಡ್ಕೊಂತೀವಿ. ಅದರಲ್ಲಿ ಏನಿಲ್ಲ, ಇಲ್ಲಿ ಮಾತ್ರ ಚೆನ್ನಾಗೇ ಇರ್ತೀವಿ, ರಾಜಕೀಯದಲ್ಲಿ ಅದು ಬೇರೆ ವೇದಿಕೆ. ಎಲ್ಲರ ಹತ್ರ ಕೂಡ ತುಂಬಾ ಚೆನ್ನಾಗಿರ್ತಾರೆ ಅಂತ, ಆಗದೆ ಇರೋರು ಅಂತ ಯಾರಾದ್ರೂ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಈಗ 100 ಜನ ಚೆನ್ನಾಗಿದ್ರೆ ಒಬ್ರೋ ಇಬ್ರೋ ಇದ್ದೇ ಇರ್ತಾರೆ, ಇರುತ್ತೆ ಇಲ್ಲ ಅಂತ ಹೇಳಲ್ಲ, ಅದ್ಲ ಅದನ್ನೆಲ್ಲ ದೊಡ್ಡದಾಗಿ ಹಚ್ಕೊಳಕ್ ಹೋಗಲ್ಲ, ನಾವು ಹಿಡ್ದಿರೋ ದಾರಿಯಲ್ಲಿ ಹೋಗ್ತಾ ಇರೋದಷ್ಟು. ನಿಮ್ಮ ಮನೆಯಲ್ಲಿ ತುಂಬಾ ಸಾಫ್ಟ್ ಯಾರು, ನೀವ ರಾಮಲಿಂಗ ರೆಡ್ಡಿ ಅವರ? ಇಬ್ರು ಇಲ್ಲ, ಇಬ್ರು ಇಲ್ವ. ಬಟ್ ನಾವು ರಾಮಲಿಂಗ ರೆಡ್ಡಿ ಅವ್ರನ್ನ ಹೊರಗೆ ನೋಡಿದ್ರೆ ತುಂಬಾ ಸಾಫ್ಟ್ ತರ ಕಾಣ್ತಾರೆ, ಅದರ ಜೊತೆಗೆ ತುಂಬಾ ಸ್ಲೋ ಮಾತಾಡ್ತಾರೆ. ಹೇಗೆ ಅವ್ರು ಆಕ್ಚುಲಿ ಮನೆಯಲ್ಲಿ ಹೇಗೆ ಹೊರಗಡೆ ಹೇಗೆ? ಮಾತ್ರನೋ ಇರ್ತಾರೆ, ಆದ್ರೆ ನೇಚರ್ ಗೊತ್ತಲ್ವಾ, ಅಷ್ಟು ಸಾಫ್ಟ್ ಇಲ್ಲ. ಆದ್ರೆ ಅವರೆಲ್ಲ ಕೂಡ ಆತರ ಅವರ ಸಿಸ್ಟಮ್ಯಾಟಿಕ್ ಆತರ ಡಿಸಿಪ್ಲಿನ್ ಆಗಿ ಮಾಡ್ಕೊಂಡಿದ್ದಾರೆ. ಯಾವ ತರದ ಸ್ವಭಾವ ನೀವು ನೋಡಿದ ಹಾಗೆ? ಅವ್ರು ಮಾತಾಡೋ ಸ್ವಲ್ಪ ಮೃದುವಾಗಿ ಇರ್ಬೋದು, ಡಿಸಿಷನ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ತಗೊಂತಾರೆ, ಹೇಳಿದ್ಮೇಲೆ ಇರ್ತಾರೆ. ಏನಾದ್ರೆ ಹೇಳ್ಬಿಟ್ಟು ಮರ್ತೋಗೋದು ಏನಿಲ್ಲ, ಅವ್ರು ಏನ್ ಹೇಳಿರ್ತಾರೋ ಅದನ್ ಮೇಲೆನೆ ಇರ್ತಾರೆ ಅಷ್ಟೇ. ಯಾರು ಹೋಮ್ ಮಿನಿಸ್ಟರ್ ಯಾರು ಮನೆಯಲ್ಲಿ? ಇಡೀ ರಾಜ್ಯಕ್ಕೆ ಅವ್ರು ಹೋಮ್ ಮಿನಿಸ್ಟರ್ ಖಂಡಿತವಾಗ್ಲೂ. ಮನೆಗೆ ನಾನೇ, ಯಾವುದೇ ಡಿಸಿಷನ್ ತಗೊಳ್ಳುವಾಗ ನಿಮ್ಮ ನಿರ್ಧಾರನೇ ಅಂತಿಮನ?
ಅಲ್ಲ, ನಾನು ಫಸ್ಟು ಇದನ್ನ ಎರಡು ಕಡೆ ಎಲ್ಲ ಬ್ಯಾಲೆನ್ಸ್ ಮಾಡಿ ನೋಡಿ ಇದು ಸರಿಯಾಗಿದೆಯಾ ಅಂತ ನನಗೆ ಮನವರಿಕೆ ಆಗಬೇಕು. ಅದಾದ್ಮೇಲೆ ಅವ್ರಿಗೆ ಹೇಳಿಬಿಟ್ಟು ಆಮೇಲೆ ಡಿಸಿಷನ್ ತಗೊಂತೀವಿ. ಈಗ ರಾಜಕೀಯ ನಿರ್ಧಾರಗಳಲ್ಲಿ ನೀವು ಯಾವ್ದು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ರಿ, ಈ ಡಿಸಿಷನ್ ಸರಿ ಇತ್ತು ಅಥವಾ ಈ ಡಿಸಿಷನ್ ಸರಿ ಇಲ್ಲ ನಿಮ್ದು? ಅದು ಹೇಳ್ತೀನಿ ಖಂಡಿತವಾಗ್ಲೂ ಯಾವ್ದು ತಪ್ಪು ಅಂತ ನನಗೆ ಅನ್ಸಿದ್ರೆ, ಯಾರ ಮನಸ್ಸಿಗೂ ನೋಯಿಸ್ತೀರಾ, ನಾನು ಗುಡ್ ಕ್ರಿಟಿಕ್. ಓ ಹೌದು, ನಾನು ಕರೆಕ್ಟ್ ಕಂಡು ಹೇಳ್ತೀನಿ, ನಾನು ಇದು ಸರಿ ಇರಲಿಲ್ಲ, ಇದನ್ನು ಈ ತರ ಮಾಡಬಹುದಾಗಿತ್ತು ಅಂತ ನನಗೆ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನು ಹೇಳ್ತೀನಿ. ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ತಗೊಳ್ಳೋದು ಬಿಡೋದು ಅವ್ರ ಇಷ್ಟ ಅಂತ ಬಿಟ್ಬಿಡ್ತೀನಿ. ಅಲ್ಲ, ತಗೊಂಡಿದ್ದಾರ ಕರೆಕ್ಟ್ ಅನ್ಸಿದ್ರೆ ಅವರು ತಗೊಂತಾರೆ. ಅವ್ರಿಗೆ ಯಾವತ್ತೂ ಅಷ್ಟೇ, ನೀನು ಸರಿ ಇದೆ ಅಂತ ಯಾರು ಹೇಳಿದ್ರು ತಗೊಂತಾರೆ. ನಿಮ್ಗೆ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಯಾವತ್ತೂ ಕೂಡ ನನ್ಗೆ ಅನಿಸಿಲ್ಲ. ಯಾರೋ ಇದ್ದಾರೆ, ನಾವು ನಮ್ಮ ಫುಲ್ ಸಪೋರ್ಟ್ ಮಾಡೋಣ ಅಂತ. ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಅದೇ ಫುಲ್ ಸಪೋರ್ಟು ಮಾಡ್ತೀನಿ ಅಷ್ಟೇ. ಹೇಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ, ಚಿಕ್ಕ ಪುಟ್ಟ ವಿಷಯಗಳು ಎಲ್ಲ ನಮ್ಮ ಕಡೆಯಿಂದನೇ ಎಲ್ಲ ಸಾಲ್ವ್ ಆಗ್ಬಿಟ್ಟಿರುತ್ತೆ. ಯಾವ್ದಾದ್ರು ದೊಡ್ಡದು ಅವ್ರ ಕಡೆವರೆಗೂ ಹೋಗ್ಬೇಕಾಗಿರೋದು ಮಾತ್ರ ಅಲ್ಲಿ ಹೋಗ್ತಾರೆ. ಅವ್ರು ಇಲ್ಲ ಅಂದ್ರೆ ಕೂಡ 11:30 ನಡೀತಾನೆ ಇರುತ್ತೆ. ಅಂದ್ರೆ ನೀವು ಬರ್ತಾರೆ, ಅವ್ರದ್ದು ಏನೋ ಸ್ವಲ್ಪ ಸ್ವಲ್ಪ ತೊಂದರೆಗಳಿರುತ್ತೆ. ಅಂದ್ರೆ ನಾನು ಯಾರಾದ್ರೂ ಡೈರೆಕ್ಟ್ ಆಗಿ ಯಾವತ್ತೂ ನಾನು ಆಫೀಷಿಯಲ್ಸ್ ಹತ್ರ ಮಾತಾಡಕ್ ಹೋಗಲ್ಲ. ನಮ್ಮ ಆಫೀಸಲ್ಲಿ ಇರ್ತಾರಲ್ವ, ಇಲ್ಲೇ ಇರ್ತಾರೆ. ಅವ್ರ ಕಡೆಯಿಂದ ಫೋನ್ ಯಾರ ಕಡೆಯಿಂದ ಮಾಡಿಸಿದ್ರೆ ಕೆಲಸ ಆಗುತ್ತೋ ಅಲ್ಲಿ ಮಾಡಿಸಿ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ವರ್ಷದಿಂದ ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀರಾ ನೀವು? 95 ಅಂದ್ರೆ ಈ ತರ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ತಾ ಅಥವಾ ಅವ್ರ ಏನಾದ್ರು ಹೇಳಿದ್ರೆ ಅವ್ರ ಹತ್ರ ಮಾತಾಡ? ಅವಕಾಶ ಇದೆ, ಅವಕಾಶ ಸಿಕ್ತು ಮಾಡ್ಕೊಂಡು ಹೋಗ್ತಾ ಇದೀನಿ, ಮನಸ್ಸು ತೃಪ್ತಿ ಸಿಗುತ್ತೆ. ರಾಮಲಿಂಗ ರೆಡ್ಡಿ ಅವರು ನಿಮ್ ಬಗ್ಗೆ ಏನಾದ್ರು ಹೇಳ್ಬಹುದು ಅನ್ನೋದಾದ್ರೆ ಯಾವ ಮಾತನ್ನ ಹೇಳ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಸಹನೆ ಅಂತ ಹೇಳಿರ್ಬೋದು. ನಾನು ಇಲ್ಲೇ ಇರ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನ ಅಥವಾ ನಮ್ಮ ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಜನ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರಿಗೆಲ್ಲ ಕಾಫಿ ತಿಂಡಿ ಕೊಟ್ಟು ಮತ್ತು ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಫೋನ್ ಗಿನ್ ಮಾಡೋಂಗಿದ್ದೆ ನಮ್ಮ ಕ್ಷೇತ್ರದಲ್ಲಿ. ಮತ್ತು ನಮ್ಮ ಕ್ಷೇತ್ರದಲ್ಲೂ ನೀರು ಅದು ಇದು ಸಮಸ್ಯೆಗಳಿರುತ್ತಲ್ಲ ಅಂತದೆಲ್ಲ ಅಟೆಂಡ್ ಮಾಡ್ತಾರೆ. ಈಗ ಮಗಳು ಕೂಡ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಹೇಳಿ, ನಿಮ್ಮ ಇಚ್ಛೆನ, ಮಗಳ ಇಚ್ಛೆನ ಅಥವಾ ರಾಮಲಿಂಗ ರೆಡ್ಡಿ ಅವರ ಇಚ್ಛೆನ? ಅಲ್ಲ, ನಮ್ಮಿಬ್ಬರಿಗೂ ಇಚ್ಛೆ ಇರಲಿಲ್ಲ, ಇಷ್ಟ ಇರಲಿಲ್ಲ. ಮಗಳು, ಅವಳು 15 ಈ ಥರ ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡಿರೋದು. ಅವಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ಲು, ಅಲ್ಲಿ ನ್ಯೂಯಾರ್ಕಿಂದ MS ಮಾಡ್ಕೊಂಡು ಬಂದ್ಲು, ಈ ಪರಿಸರದಲ್ಲಿ ಈ ಪ್ಲಾಸ್ಟಿಕ್ ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ಲು. ಅದನ್ನೇ ಮಾಡ್ಕೊಂಡಿರಮ್ಮ ಅಂತಲೇ ಅಂದ್ಕೊಂಡಿದ್ದು. 3 ಶುರು ಮಾಡಿಲ್ಲ, ನಾನು ರಾಜಕೀಯಕ್ಕೆ ಬರಬೇಕು, ನನಗೂ MLA ಆಗಬೇಕು ಅಂತ ಕೇಳ್ತಾ ಇದ್ಲು. ನಾವೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಬಿಟ್ಟಿದ್ವಿ, ಇವ್ರದೆಲ್ಲ ಗೊತ್ತಿದೆಲ್ಲ, ಅಷ್ಟು ಅಪ್ ಟು ಡೇಟ್ ಮಾರ್ಕ್ ಇರ್ತಾಳ ಅಂತ ಸ್ವಲ್ಪ ಸಮಯ ತಗೊಂಡ್ವಿ ನಾವು ಕೂಡ, ನೋಡೋಣ ಅವಳು ಅವಳಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ ಅದು ಕಂಟಿನ್ಯೂಟಿ ಇರುತ್ತೆ. ಇನ್ನು ಸ್ವಲ್ಪ ಕಲಿಯೋದಿದೆ, ಇಲ್ಲ ಅಂತ ಹೇಳಿಲ್ಲ. ಅವಳಿಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ತಾಳೆ. ಏನಾಗಬೇಕು ಅಂತ ಕನ್ಸಿತ್ತು ರಾಮಲಿಂಗ ರೆಡ್ಡಿ ಅವರಿಗೆ ಆಗಿರ್ಬೋದು ಅಥವಾ ನಿಮ್ಗೆ? ಮಗಳು ಈಗ ಪರಿಸರ, ಅವಳು ಯಾವತ್ತೂ ಕೂಡ ಲಾಭಕಾರಿಕೆ ಉದ್ಯಮದಲ್ಲಿ ಕೆಲಸ ಮಾಡಿಲ್ಲ. ಅವಳು ಓದ್ಕೊಂಡು ಬಂದ ಮೇಲೆ ಕೂಡ ಈಗ ಎಲ್ಲ ಕೂಡ ಇವಾಗ ಸೋಷಿಯಲ್ ಸರ್ವಿಸ್ ಅಲ್ಲೇ ಇದ್ಲು, ಅದರಲ್ಲೇ ಮಾಡ್ಕೊಂಡು ಹೋಗ್ಲಿ ಅಂತಾನೆ ಅನ್ಕೊಂಡಿದ್ವಿ. ಮಗ ಅವನ ಬಿಸ್ನೆಸ್, ಅವನಿಗೇನು ಇಂಟ್ರೆಸ್ಟ್ ಇರಲಿಲ್ಲ ರಾಜಕೀಯದಲ್ಲಿ, ಅದು ಮಾಡಲಿ ಅಂತ ಅನ್ಕೊಂಡಿವಿ ಅಷ್ಟೇ. ಮಗ ಈಗಲೂ ಕೂಡ ಇಂಟ್ರೆಸ್ಟ್ ಇಲ್ಲ? ಈಗಲೂ ಇಲ್ಲ. ಅವ್ರ ಅಕ್ಕನಿಗೆಲ್ಲ ಸಹಾಯ ಮಾಡ್ತಾ ಇದ್ದಾನೆ ಸೋಷಿಯಲ್ ಮೀಡಿಯಾ ಅಂತ, ಅದರಲ್ಲಿ ಅವನಿಗೆ ಇಲ್ಲ, ಆಸಕ್ತಿ ಇಲ್ಲ. ಫ್ಯಾಮಿಲಿ ಅಂದಾಗ ಆಕ್ಚುಲಿ ಹೆಚ್ಚು ಗಂಡು ಮಕ್ಕಳಿಗೆ ಪ್ರಿಫರೆನ್ಸ್ ಕೂಡ ಕೊಡ್ತಾರೆ ಅಂತ ಹೇಳಿ, ಪಾಲಿಟಿಕ್ಸ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವುದಕ್ಕೂ, ಬಟ್ ಇಲ್ಲಿ ನೀವು ಮಗಳಿಗೆ ಕೊಟ್ಟಿದ್ದೀರಿ. ನಮ್ಮನೇಲಿ ಯಾವತ್ತೂ ಕೂಡ ಗಂಡು ಮಗು ಹೆಣ್ಮಗು ಅಂತ ಭೇದ ಭಾವ ನಾವು ಮಾಡೇ ಇಲ್ಲ, ಇಬ್ಬರಿಗೂ ಅಷ್ಟೇ, ಇಬ್ಬರು ಈಕ್ವಲ್. ನಮಗೆ ಹಂಗೆ ನೋಡಿದ್ರೆ ನಮ್ಮ ಮಗನಿಗಿಂತ ನಮ್ಮ ಮಗಳಿಗಿನ್ನ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟಿದ್ವಿ ಅಂತ ಹೇಳ್ಬೋದು. ಯಾವತ್ತೂ ಕೂಡ ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಹೀಗೆ ಮಾಡಬೇಕು ಆ ಥರ ಏನು ರೆಸ್ಟ್ರಿಕ್ಷನ್ಸ್ ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಏನೇ ಅಂದರೆ ನಾವು ಮಾನಿಟರ್ ಮಾಡ್ತಾ ಇದ್ವಿ, ಸರಿಯಾದ ದಾರಿ ಇದೆಯಾ, ಕರೆಕ್ಟಾಗಿ ಹೋಗ್ತಾ ಇದ್ದಾಳ ಅಂತ ಹೇಳಿ. ಅದನ್ನು ಬಿಟ್ಟರೆ ನಾವು ತಪ್ಪಾಗುವಾಗ ಹೇಳ್ತಾ ಇದ್ವಿ ಇದನ್ನು ತಪ್ಪಿದೆ ಸರಿ ಮಾಡ್ಕೋ ಅಂತ, ಇಲ್ಲ ಅಂದರೆ ಅವಳು ಅವ್ರಿಗೇನು ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡಿ ಅಂತ ನಾವು ಬಿಟ್ಬಿಟ್ಟಿದ್ವಿ. ಅವರಿಗೆ ಮಕ್ಕಳ ಬಗ್ಗೆ ಇದ್ದಂತಹ ಕನಸುಗಳೇನಾದರೂ ಬೇರೆ ಇತ್ತ ಅಂತ? ಅವರು ಮಗಳಿಗೆ ಒಂದು ಡಿಗ್ರಿ ಮಾಡಿಸಿ ಬೇಗ ಮದುವೆ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ರು ಅಷ್ಟೇ. ಅದು ಅಂದರೆ ಅವರು ಹೇಳ್ತಾ ಇದ್ದಿದ್ದು ಹಾಗೆ ಹೇಳ್ತಾ ಇದ್ರು, ಆದರೆ ಅದು ಆಗಲಿಲ್ಲ ಅಷ್ಟೇ. ಆಮೇಲೆ ಲೇಟಾಗಿ ಮದುವೆ ಆಯಿತು ಅವಳಿಗೆ. ಅವರ ಮನೆಯಲ್ಲೂ ಕೂಡ ಅಂದರೆ ಒಪ್ಪಿಗೆ ಇದೆಯಾ ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋದು ಗಂಡನಿಗೆ? ಹಾಂ, ಗಂಡನಿಗೆ ಒಪ್ಪಿಗೆ ಇದೆ. ಮದುವೆಗೆ ಮುಂಚೆನೆ ಅವರೆಲ್ಲ ಮಾತಾಡ್ಕೊಂಡಿದ್ರು, ನೀನು ಏನಾದರೂ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳಿದ್ರು. ನಿಮ್ಗೆ ಹೇಳಿದ್ರಿ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಿ, ನೀವು ಏನಾಗಿರ್ಬೇಕು ಅಂತ ಆಸೆ? ಇಲ್ಲ, ನಾನು ಏನು ಮಾಡ್ತಾ ಇದ್ದೀನೋ ಅದರಲ್ಲಿ ನನಗೆ ಸಂತೋಷ ಇದೆ ಅಷ್ಟೇ. ಈಗ ಬಂದ ಜನರಿಗೆಲ್ಲ ಸ್ಪಂದಿಸೋದು, ಅವರ ಕಷ್ಟ ಸುಖಗಳಿಗೆ ನೋಡ್ಕೊಳ್ಳೋದು, ಜೊತೆಗೆ ಮಕ್ಕಳನ್ನ ಸರಿಯಾದ ದಾರಿ ಅವರು ಓದು. ನನಗೆ ತುಂಬ ನಾನು ಪ್ರಾಮುಖ್ಯತೆ ಕೊಡೋದು ಅಂದರೆ ಓದೋದ್ರಲ್ಲಿ, ಎಜುಕೇಷನ್ ನಾಲೆಡ್ಜ್
ಅವ್ರಿಗೆ ಒಳ್ಳೆ ಮಾರ್ಗದರ್ಶಿಯಾಗಿ ನಾವು ಮನೆಯವರು ಇರಬೇಕಾಗುತ್ತೆ, ತಂದೆ ತಾಯಿ ಆ ರೀತಿ ನಾವು ಇರಬೇಕು. ಜೊತೆಗೆ ನಂದು ಸರ್ವಿಸ್ ಫೀಲ್ಡಲ್ಲಿ ನಾನು ಭಾಳಷ್ಟು ನಾನು ತೊಡಗಿಸ್ಕೊಂಡಿದ್ದೀನಿ. ನಮ್ಮದು ಒಂದು ಕ್ಲಬ್ ಇದೆ, ಲಯನ್ಸ್ ಕ್ಲಬ್ ಅಂತ ಇದೆ, ಒಂದು 55 ಲೇಡೀಸ್ ಇದೀನು, ಎಲ್ಲ ಫ್ರೆಂಡ್ಸ್ ಸರ್ಕಲ್ ಥರನೇ ಭಾಳಷ್ಟು ಸರ್ವಿಸ್. ಒಂದು ತಿಂಗಳು ಕಡಿಮೆ ಅಂದರೆ 10-15 ಸರ್ವಿಸ್ ನಡೀತಾನೆ ಇದೆ ಎಲ್ಲ ಕಡೆನೂ, ಸೇವಾ ಚಟುವಟಿಕೆಗಳೇ ಅದರಲ್ಲಿ ನಾನು ಭಾಳ ತೃಪ್ತಿ ಕೊಡ್ತಾ ಇದೆ. ಏನು ಹಾಬೀಸ್ ನಿಮ್ಮದು ಅವ್ರದ್ದು? ಬುಕ್ಸ್ ಎಲ್ಲ ಓದ್ತೀನಿ, ಮ್ಯೂಸಿಕ್ ಕೇಳ್ತೀನಿ ಅಷ್ಟೇ. ಇದೆಲ್ಲ ಆದಮೇಲೆ ಹಾಬೀಸ್ ಅದನ್ನ ಕಡೆ ಗಮನ ಕೊಡೋದೇ ಕಡಿಮೆ ಆಗಿಬಿಟ್ಟಿದೆ. ಅವ್ರದ್ದು ಅಷ್ಟೇ, ಮುಂಚೆ ಎಲ್ಲ ಸ್ವಲ್ಪ ಬುಕ್ಸ್ ಎಲ್ಲ ಓದೋರು. ನಮಗೆ ಮೇಯ್ನ್ 6 ತಿಂಗಳಿಗೆ ಒಂದ್ಸತಿ ಬೇರೆ ವಿದೇಶಕ್ಕೆ ಹೋಗ್ಬಿಡ್ತಾ ಇದ್ವಿ, ಒಂದು 5-6 ದಿನ ರಜಾ ತಗೊತಾ ಇದ್ವಿ. ಈಗ 1.5 ವರ್ಷ ಆಯಿತು, ಎಲ್ಲಿ ಸಮಯ ಸಿಕ್ಕಲಿಲ್ಲ. ಅದು ನಮ್ಗೆ ಭಾಳ ಖುಷಿ, ಇಬ್ರಿಗೂ ಭಾಳ ಖುಷಿ ಕೊಡುತ್ತೆ. ಅಂದರೆ ಎಲ್ಲ ಟ್ರಿಪ್ ಎಲ್ಲ ಅಂದರೆ ಎಲ್ಲ ಒಂದು ಹುಡುಕಾಟ ಎಲ್ಲ ಹೇಗಿದೆ, ಬೇರೆ ಕಂಟ್ರೀಸ್ ಹೇಗಿದೆ, ಅಲ್ಲಿ ಜನರ ಹೇಗಿದ್ದಾರೆ, ಲೈಫ್ ಸ್ಟೈಲ್ ಹೇಗೆ, ಅವರು ಊಟದ ಪದ್ಧತಿ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು, ಅದನ್ನು ಒಂಥರ ರಿಸರ್ಚ್ ಥರ ಮಾಡ್ಕೊಂಡು ಹೋಗ್ತೀವಿ. ಅದು ಭಾಳ ಖುಷಿ. 6 ತಿಂಗಳಿಗೆ ಒಂದ್ಸರಿ ಹೋಗ್ಬಿಡ್ತಾ ಇದ್ವಿ, ಈಗಲೇ ಸ್ವಲ್ಪ ಟೈಮ್ ಇಲ್ಲ ಅಂತ ಹೋಗಲಿಲ್ಲ. ತುಂಬ ಇಷ್ಟ ಆದ ಪ್ಲೇಸ್ ಯಾವ್ದು ನಿಮಗೆ? ನನಗೆ ಯುರೋಪಿಯನ್ ಕಂಟ್ರೀಸ್ ಭಾಳ ಇಷ್ಟ, ಎಲ್ಲನೂ ಅಷ್ಟೇ, ಸಾಮಾನ್ಯವಾಗಿ ಎಲ್ಲ ಒಂದೇ ಥರನೇ ಕಾಣುತ್ತೆ. ಯುರೋಪಿಯನ್ ಕಂಟ್ರೀಸ್ ನನಗೆ ಭಾಳ ಇಷ್ಟ. ನೆಕ್ಸ್ಟ್ ನ್ಯೂಜಿಲ್ಯಾಂಡ್, ಪರಿಸರ ನೇಚರ್ ಬಗ್ಗೆ ಅಂದರೆ ನ್ಯೂಜಿಲ್ಯಾಂಡ್ ಭಾಳ ಇಷ್ಟ ಆಯಿತು. ರಾಮಲಿಂಗ ರೆಡ್ಡಿ ಅವರು ಈ ಥರ ಇರಬೇಕಿತ್ತು ಅಂತ ಅನಿಸಿದ್ದಿದೆಯಾ ನಿಮಗೆ ಯಾವತ್ತಾದರೂ? ಇಲ್ಲ, ಅವ್ರು ಇರುವಂತಿಲ್ಲ. ಒಬ್ಬರೊಬ್ಬರನ್ನು ಅಷ್ಟೇ, ಅಕ್ಸೆಪ್ಟ್ ಆಸ್ ದೇ ಆರ್ ಅಂತ ನನ್ನ ಪಾಲಿಸಿ. ಯಾರು ಹೇಗಿದ್ದಾರೋ ಅವ್ರು ಹಾಗೆ ಇರಬೇಕು. ಬದಲಾವಣೆ ನಮ್ಮಲ್ಲಿ ತರಬೇಕು, ಅವರಲ್ಲಿ ಹಿಂಗೆ ತರಕ್ಕಾಗುತ್ತೆ. ಅದರಿಂದ ನಾನು ಯಾರು ಹೇಗಿದ್ದಾರೋ ಅವ್ರನ್ನ ಹಂಗೆ ಅಕ್ಸೆಪ್ಟ್ ಮಾಡ್ಕೊತೀನಿ ಅಷ್ಟೇ. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಲ್ಲಿ ಯಾವ ಕ್ಷೇತ್ರದಲ್ಲೂ ನಿಂತರೂ ಓಕೆನಾ, ಅಥವಾ BTM ಲೇಔಟೇ ಬೇಕಾ ಅವರಿಗೆ? BTM ಲೇಔಟೇ ಬೇಕು. ಯಾವ ಕಾರಣಕ್ಕಾಗಿ? BTMಲ್ಲಿ ಇರೋ ಜನ ಆಗಲಿ, ನಮ್ಮ ಇವರಾಗಲಿ, ಏನೋ ಒಂಥರ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡು ಬಿಟ್ಟಿದ್ವಿ, BTM ಬೇಕು. ಮಗಳಿಗೆ ಜಯನಗರ ಯಾಕೆ? ನಮ್ಮ ಹಳೆ ಕ್ಷೇತ್ರ ಅದು. 20 ವರ್ಷ ಅಲ್ಲಿ ಅವರು ಶಾಸಕರಾಗಿದ್ದರು, ಆದ್ದರಿಂದ ಅಲ್ಲಿರೋರೆಲ್ಲ ಯಾವಾಗಲೂ ಬಂದು ಕೇಳೋರು. ಈಗಲೂ ನಮ್ಮ ಹತ್ರನೇ ಬರ್ತಾರೆ ಸುಮಾರು ಜನ, ಎಲ್ಲ ಬಂದು ಇಲ್ಲೇ ಕೆಲಸಗಳು ನಾನು ಕೇಳ್ತೀನಿ. ಯಾಕೆಂದರೆ ಅದೇನೋ, ಯಾರೇ MLA ಬಂದ್ರೂ ನಾವು ನಿಮ್ಮ ಹತ್ರ ಬಂದ್ರೆ ನಮ್ಗೆ ಸಮಾಧಾನ. ಅವಾಗ ಕೆಲವರು ಕೇಳಿದ್ರು, ಒಳ್ಳೆ ಕ್ಯಾಂಡಿಡೇಟ್ ಕೊಡಿ ಮೇಡಮ್ ನಮಗೆ ಅಂತ. ಆದ್ದರಿಂದ ಸೌಮ್ಯ ಸರಿ ಹೋಗುತ್ತೆ ಆ ಜಾಗಕ್ಕೆ ಅಂತ. ನೀವು ಕ್ಯಾಂಪೇನ್ ಎಲ್ಲ ಹೋಗಿದ್ದೀಯಾ? ಫಸ್ಟ್ ಎಲೆಕ್ಷನಲ್ಲಿ ನಾನು ಹೋಗಿಲ್ಲ, ಆವಾಗ ಮಕ್ಕಳು ಚಿಕ್ಕವರಾಗಿದ್ದರು, ಸುಮ್ಮನೆ ಮನೆಯಲ್ಲಿ ಬರೋರನ್ನೆಲ್ಲ ನೋಡಿಕೊಂಡು ಮಾಡ್ತಾ ಇದ್ದೆ. ಅದಾದಮೇಲೆ ಕ್ಯಾಂಪೇನ್ಗೂ ಹೋಗ್ತೀನಿ. ಮಕ್ಕಳ ಜೊತೆ ಇರೋದಕ್ಕೆ ಕೂಡ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಪಾಲಿಟಿಕ್ಸಲ್ಲಿ ಇದ್ದಂಥವ್ರಿಗೆ ನಾವು ಕೆಲವರಿಗೆ ನೋಡಿದರೆ ಈಗಲೂ ಕೂಡ ಹಾಗೆ. ಇವರ ವಿಷಯದಲ್ಲಿ ಹೇಗಾಯಿತು? ಬೆಂಗಳೂರಲ್ಲಿ ಎಲ್ಲೋದು ಸುತ್ತರೇನು ಮಧ್ಯಾಹ್ನ ಊಟಕ್ಕೆ ಬರಲೇ ಬರ್ತಾ ಇದ್ರು, ಮಧ್ಯಾಹ್ನ ಬರ್ತಾ ಇದ್ರು. ಈಗ ಗೃಹ ಸಚಿವರಾದ ಮೇಲೇ ಸ್ವಲ್ಪ ಮಧ್ಯಾಹ್ನ ಊಟಕ್ಕೂ ಕಷ್ಟ ಬರೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಮುಂಚೆ ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲೇ ಬರೋರು. ಆದ್ದರಿಂದ ಇಂಥ ಸಮಯದಲ್ಲಿ ಅಪ್ಪ ಸಿಗ್ತಾರೆ ಅಂತ ಮಕ್ಕಳಿಗೂ ಗೊತ್ತಿರುತ್ತೆ. ರಾಮಲಿಂಗ ರೆಡ್ಡಿ ಅವರ ರಾಜಕೀಯ ಕರಿಯರ್ ಅನ್ನು ನೋಡಿ ಏನು ಅನಿಸುತ್ತೆ ನಿಮಗೆ? ತೃಪ್ತಿ ಇದೆಯಾ? ಖಂಡಿತವಾಗ್ಲೂ ತೃಪ್ತಿ ಇದೆ. ಅವರು ಕೊಟ್ಟಿದ್ದ ಯಾವುದೇ ಖಾತೆ ತಗೊಂಡ್ರೂ ಎಲ್ಲನೂ ಚೆನ್ನಾಗಿ ಸರಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಡೂ ಯ ಬೆಸ್ಟ್ ಅಂತಾರಲ್ಲ, ಆ ಥರ ಎಲ್ಲ ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲದರಲ್ಲೂ ಒಂದು ಬದಲಾವಣೆ ಇರಬೇಕು, ಒಂಥರ ಸಿಸ್ಟಮ್ ಕ್ಲೀನ್ ಆಗಿರಬೇಕು ಅಂತ ಅವರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹೋಮ್ ಮಿನಿಸ್ಟರ್ನಲ್ಲಿ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ಲ ಅಂತ ಆರೋಪಗಳು ಯಾವಾಗಲೂ ಕೇಳಿ ಬರುತ್ತೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗೇ ಇದೆ. ನೀವೆಲ್ಲ ಮೊನ್ನೆ ಎಲ್ಲ ಡೇಟಾಸ್ ಕೊಟ್ಟಿದ್ದಾರೆ, ಎಲೆಕ್ಷನ್ ಹತ್ತತ್ರ ಬರ್ತಾ ಬರ್ತಾ ನಿಮ್ಗೆ ಗೊತ್ತಲ್ಲ ಈ ಥರ ಆರೋಪಗಳು, ಪ್ರತಿ ಆರೋಪಗಳು ಒಂದೇ ಬರುತ್ತೆ, ಎಲ್ಲ ನಿಭಾಯಿಸಲೇಬೇಕಾಗುತ್ತೆ. ಫಸ್ಟ್ ಎಲ್ಲ ಆರೋಪಗಳೆಲ್ಲ ಕೇಳಿ ಬಂದಾಗ ಅವಾಗ ಅನಿಸ್ತಿತ್ತ ಈ ರಾಜಕಾರಣ ಏನಪ್ಪ ಇದು, ಈ ಥರ ಎಲ್ಲ ಕೇಳಬೇಕು ಅಂತ ಅನಿಸ್ತು? ಅನಿಸ್ತು ಕೆಲವು ಸತಿ, ಇದೇನಿದು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಇಷ್ಟು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಕೂಡ ಈ ಥರ ಆರೋಪಗಳೆಲ್ಲ ಬಂದರೆ ಬೇಜಾರು ಆಗೇ ಆಗುತ್ತೆ. ಆಮೇಲೆ ಇದೇ ಲೈಫ್ ಅಂತ ಅಂದ್ಕೊಂಡು. ರಾಜಕಾರಣದಿಂದ ಯಾವತ್ತಾದರೂ ಇಂಥ ಕೆಲವೊಂದು ಇನ್ಸಿಡೆಂಟ್ ಆಯಿತು ಅಂತ ಅಂದ್ಕೊಂಡು ಅವ್ರು ಯಾವತ್ತಾದರೂ ಬೇಜಾರು ಮಾಡ್ಕೊಂಡಿದ್ದು ಇದೆಯಾ? ಅವ್ರು ಏನೇ ಆದ್ರೂ ಒಂಥರ ಸ್ಪೋರ್ಟಿವ್ ಆಗಿ ತಗೊತಾರೆ, ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಅಂಥದ್ದೇನು ಮಾಡಲ್ಲ. ಎಲ್ಲದೂ ಕೂಡ ಅಂದರೆ ತುಂಬ ಖುಷಿಯಾಗಲಿ ತುಂಬ ಇದಾಗಲಿ ಎಲ್ಲ ಕೂಡ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅವರು. ರಾಜಕಾರಣ ಸಾಕು ಅಂತ ಅನ್ಸಿದ್ದೆ ಯಾವ್ದಾದ್ರು ಇದೆಯಾ ಯಾವತ್ತ? ನಮ್ಗನ್ಸಿಲ್ಲ, ಮಕ್ಕಳಿಗೆ ಹೇಳ್ತಾ ಇದೀವಿ ಬೇಡ ಏನಕ್ಕೆ ಬೇಕು ರಾಜಕೀಯ, ನೀವೇನೋ ನೀವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಷ್ಟೇ ಸಾಕು, ನಿಮ್ಗೇನು ಬೇಡ ಅಂತ ನಾವು ಮಕ್ಕಳಿಬ್ಬರಿಗೂ ಆ ಥರ ಹೇಳ್ತಾ ಇದ್ದೀವಿ ಅಷ್ಟೇ. ಅವರ ಲೈಫ್ ಸ್ಟೈಲ್ ಹೇಗಿದೆ? ಎಷ್ಟೇ ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ, ಎದ್ದ ತಕ್ಷಣ ಸ್ವಲ್ಪ ಸ್ಟೀಮು ಮಸಾಜ್ ಎಲ್ಲ ತಗೊಂಡು 7 ಗಂಟೆಗೆ ಬಂದು 7 ಗಂಟೆಯಿಂದ 7:50 ವರೆಗೂ ಪೇಪರ್ಸ್ ಎಲ್ಲ ಓದಿ
ಏಳು ಐವತ್ತು ಎಂಟು ಗಂಟೆ ಒಳಗಡೆ ತಿಂಡಿನೂ ಆದಮೇಲೆ ಮುಗಿಸ್ಕೊಂಡು ಎಂಟು ಗಂಟೆಗೆ ಸರಿಯಾಗಿ ಬಂದ್ಬಿಡ್ತಾರೆ ಆಫೀಸ್ಗೆ. ಬೆಳೆ ದಿನ ಲೈಫ್ ಸ್ಟೈಲ್ ಇದೆ. ರಾತ್ರಿ ಒಂದೊಂದು ಸರಿ ಇಲ್ಲ ದೂರ ಇಲ್ಲ ನಾ ಧಾರವಾಡ ಬೇರೆ ಕಡೆ ಹೋದರೆ ಮೂರು ಗಂಟೆ ಎರಡು ಗಂಟೆ ಆದರೆ ಕೂಡ ಬೆಳಗ್ಗೆ ಅದೇ ಸಮಯದಲ್ಲೇ ಹೇಳೋದು. ಒಂಥರ ಬಯಾಲಜಿಕಲ್ ಕ್ಲಾಕ್ನ ಆ ಥರ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅವರು. ಫೇವ್ರೆಟ್ ಫುಡ್ ಯಾವುದು, ಅಥವಾ ನಿಮ್ಮ ಹತ್ರ ಯಾವತ್ತಾದ್ರೂ ಈ ಥರದೊಂದು ಫುಡ್ ಬೇಕು ಅಥವಾ ಈ ಥರದ ಅಡುಗೆ ಮಾಡು ಅಂತ ಹೇಳ್ತಾರೆ? ಅವರು ಈ ತರ ಬೇಕು ಅಂತ ಕೇಳೋದಕ್ಕಿಂತ ಅವ್ರಿಗೆ ಏನ್ ಇಷ್ಟನೋ ಅದನ್ನೇ ಮಾಡಿರ್ತೀವಿ. ನಿಮ್ಗೆ ಗೊತ್ತಿರುತ್ತೆ, ನನಗೆ ಗೊತ್ತು ಏನ್ ಮಾಡ್ಬೇಕು. ಅವ್ರಿಗೆ ನಮ್ಮ ಆನೆಕಲ್ ಕಡೆ ಎಲ್ಲ ಸ್ವಲ್ಪ ಸಾರುಗಳೆಲ್ಲ ಮಾಡ್ತೀವಿ, ಒಂದು 30-40 ಟೈಪ್ ಮಾಡ್ತೀವಿ. ಅದು ಮಧ್ಯಾಹ್ನ ಎಲ್ಲ ನಮ್ಮನೇಲಿ ಸಿಂಪಲ್ ಫುಡ್ಡೇ, ಮಧ್ಯಾಹ್ನ ಮುದ್ದೆ ಸಾರು ಪಲ್ಯಗಳು ಅಂತದೇ. ವಾರಕ್ಕೆ ಎರಡು ಸಾರಿ ನಾನ್ ವೆಜ್ ಇರುತ್ತೆ, ಫಿಶ್ಶು ಏನಾದರೂ. ಅವ್ರಿಗೆ ಫಿಶ್ ಇಷ್ಟಪಟ್ಟು ಮೀನು ಇಷ್ಟಪಡ್ತಾರೆ. ಈ ಥರ ಮನೆಯಲ್ಲಿ ಮಾಡೋ ಏನೇ ಅಡುಗೆ ಆಗಲಿ ಇಷ್ಟಪಡ್ತಾರೆ. ಆ ನಂತರ ಅಂದರೆ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಅವ್ರು ಓದಿಸೋದು ಅಥವಾ ಮಕ್ಕಳಿಗೆ ಏನಾದರೂ ಹೇಳ್ಕೊಳ್ಳೋದು? ಓದಿಸ್ತಾ ಯಾವತ್ತೂ ಓದಿಸ್ತಾ ಇರಲಿಲ್ಲ. ಓದು ಅಂತ ಯಾವತ್ತೂ ಅವ್ರ ಜೀವನದಲ್ಲಿ ಹೇಳೇ ಇಲ್ಲ ಅಂತ. ಮಕ್ಕಳಿಗೆ ಹೇಳಲ್ಲ, ಜಾಸ್ತಿ ಓದ್ಬೇಡಿ ಅನ್ನೋರು, ತುಂಬಾ ಸ್ಟ್ರೈನ್ ಮಾಡ್ಕೋಬೇಡಿ, 9 ಗಂಟೆ ಎಲ್ಲ ಮಲ್ಕೊಂಡ್ ಬಿಡಿ ಅನ್ನೋರು ಎಕ್ಸಾಮ್ ಟೈಮಲ್ಲಿ. ಹೌದು, ಎಕ್ಸಾಮ್ ಟೈಮಲ್ಲೂ. ಎಕ್ಸಾಮ್ ಟೈಮಲ್ಲೂ ಅಷ್ಟೇ. ಎಲ್ಲಾ ಪ್ಲೇಸ್ ತಿರುಗಾಡಿದೀರ, ಬೆಂಗಳೂರಲ್ಲಿ ಇರುವಂತಹ ಎಲ್ಲ ಪ್ಲೇಸ್ ಗೊತ್ತಾ? ಒಂದು 15-20 ವರ್ಷಕ್ಕೆ ಮುಂಚೆ ಎಲ್ಲಾ ಕಡೆನೂ ಓಡಾಡಿದ್ದೆ, ಈಗ ಇಲ್ಲ. ಹೋಗದೆ ಇರೋ ಪ್ಲೇಸ್ ಅಂತ ಯಾವ್ದಾದ್ರು ಇದೆಯಾ ಬೆಂಗಳೂರಲ್ಲಿ ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದು? ನಾನು ಹೋಗ್ದಿರಿ ಇರೋದು ಏನಂದ್ರೆ ಮೆಟ್ರೋ ಟ್ರೈನ್, ಅದು ಯಾವಾಗ್ಲೂ ಅನ್ಕೊಂತೀನಿ ಹೋಗಕ್ ಆಗ್ಲಿಲ್ಲ. ಮೆಟ್ರೋದಲ್ಲಿ ಓಡಾಡಬೇಕು ಅನ್ಸುತ್ತೆ ಅಂತ ಆಸೆ ಇದೆ. ಹೇಳಿದಿರ ಹಿಂಗ್ ಹೋಗ್ಬೇಕು ಅಂತೇಳಿ ಮಕ್ಕಳ ಹತ್ರ ಆಗಿರ್ಬೋದು? ಹೇಳಿದ್ದೆ ನಾನು, ಅದೇನೋ ಅವಾಗ ಹೇಳ್ತೀವಿ ಅವನ್ನ ಮರ್ತೇ ಹೋಗ್ತೀವಿ. ದೇವರಲ್ಲಿ ಹೆಚ್ಚು ನಂಬಿಕೆ ಯಾರಿಗೆ? ನನಗೆ. ಅವರಿಗೆ? ಅವ್ರಿಗೆ ಮನಸ್ಸಲ್ಲಿ ಇರುತ್ತೆ, ಆಚೆ ಏನು ಅಷ್ಟು ತೋರಿಸ್ಕೊಳ್ಳಲ್ಲ. ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಾರ? ಅವರಿಲ್ಲ, ಪೂಜೆ ರೂಮ್ಗೆಲ್ಲ ಅವ್ರು ಬರೋದಿಲ್ಲ. ಆಚೆ ದೇವಸ್ಥಾನಗಳಿಗೂ ಅಲ್ಲಿ ಕರೀತಾರೆ, ಹೋಗ್ತಾರೆ, ಪೂಜೆ ಮಾಡ್ತಾರೆ. ಮನೆಯಲ್ಲಿ ಅವ್ರೇನು ಪೂಜೆ ಏನು ಮಾಡಲ್ಲ. ಹಬ್ಬ ಹರಿದಿನಗಳನ್ನೆಲ್ಲ ಆಚರಣೆ ಮಾಡ್ತೀವಿ? ಹಾಂ, ಖಂಡಿತವಾಗ್ಲೂ ನಮ್ಮ ಹಬ್ಬ ಹರಿದಿನಗಳೆಲ್ಲ ಆಚರಣೆ ಮಾಡ್ತೀವಿ. ಅವತ್ತಿನ ದಿನ ಮನೆಗೆ ಊಟಕ್ಕೆ ಬರ್ತಾರೆ, ಇಲ್ಲ ಸಾಂಪ್ರದಾಯಿಕ ಅಡುಗೆಗಳೇನು ಅದನ್ನೇ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಪೂಜೆ ಮಾತ್ರ ಅವ್ರು ಸ್ವಲ್ಪ ದೂರ, ನೀವು ಜಾಸ್ತಿ ಪೂಜೆ ಮಾಡೋದು. ಯಾವ ಫೇವ್ರೆಟ್ ದೇವ್ರು ನಿಮ್ದು? ನನಗೆ ಶಕ್ತಿ ದೇವತೆ, ಮನೆ ದೇವರು ವೀರಭದ್ರ ಅಂತ, ಶಕ್ತಿ ದೇವತೆನೇ ನನ್ನ ಫೇವ್ರೆಟ್ ದೇವರು. ಮಕ್ಕಳಿಗೂ ಕೂಡ ದೇವ್ರ ಮೇಲೆ ನಂಬಿಕೆ? ಹಾ, ನಂಬಿಕೆ ಇದೆ. ಸೌಮ್ಯಾಗ ಮುಂಚೆ ಜಾಸ್ತಿ ಇರಲಿಲ್ಲ, ಸೌಮ್ಯ ಈಗ ನಮ್ಮ ತಳೆ ಎಲ್ಲದಕ್ಕೂ ಎಲ್ಲ ಟೈಮಲ್ಲೇನು ನಮಸ್ಕಾರ ಮಾಡೋದು ಮಾಡ್ತಾಳೆ. ಮಗನಿಗೂ ಸ್ವಲ್ಪ ಹೆಚ್ಚಿಗೆ ಆಸಕ್ತಿ ಇದೆ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಇವತ್ತಿನ ಅತಿಥಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.